ಏರ್ಪೋರ್ಟ್ನಲ್ಲಿ ದೇಶದ ಮೊದಲ ಸ್ಥಳೀಯ ಉತ್ಪನ್ನ ಮಳಿಗೆ ಉತ್ಪನ್ನಗಳಿಗೆ ಉತ್ತೇಜನವನ್ನ ನೀಡುವ ಸದುದ್ದೇಶದಿಂದ ವಿಮಾನ ನಿಲ್ದಾಣದಲ್ಲಿ ಮಳಿಗೆಯನ್ನು ನಿರ್ಮಾಣಿಸಿ ಉತ್ಪಾದಕರಿಗೆ ನೀಡುವ ವಿನೂತನ ಯೋಜನೆಗೆ ಬೆಳಗಾವಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಮುಂದಾಗಿದೆ। ಈ ಯೋಜನೆಯಿಂದ ದೇಶದಲ್ಲಿರುವಂತಹ ಡೊಮೆಸ್ಟಿಕ್ ವಿಮಾನ ನಿಲ್ದಾಣಗಳಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡುವ ಮೊದಲ ವಿಮಾನ ನಿಲ್ದಾಣವಾಗಿ ಬೆಳಗಾವಿ ಹೊರಹೊಮ್ಮಿದೆ। ಸ್ಥಳೀಯ ಎನ್ಜಿಒಗಳು ಸಂಘ ಸಂಸ್ಥೆಗಳಿಗಾಗಿ ವಿಮಾನ ನಿಲ್ದಾಣದಲ್ಲಿ 3 ಮೀಟರ್ ಜಾಗದಲ್ಲಿ ಮಳಿಗೆಯನ್ನು ಸ್ಥಾಪಿಸಲು ಯೋಜಿಸಿದೆ। ಇಲ್ಲಿ ಬೆಳಗಾವಿ ಜಿಲ್ಲೆಯ ಬ್ರಾಂಡೆಡ್ ಉತ್ಪನ್ನಗಳಾದಂತಹ ಕುಂದಾ ಗೋಕಾಕ್ ಕರದಂತು ಲಡಕಿ ಲಾಡು ಮೋದಕದ ಸಾವಯವ ಬೆಲ್ಲ ಹುದಲಿ ಗ್ರಾಮೋದ್ಯೋಗ ಕೇಂದ್ರದ ಉಪ್ಪಿನಕಾಯಿ ಅತಣಿ ಮೂಲದ ಕೊಲ್ಲಾಪುರ ಚಪ್ಪಲಿ ಕಾನಾಪುರ ಮೂಲದ ಕರಕುಶಲ ಕೆತ್ತನೆಯನ್ನು ಒಳಗೊಂಡ ಕಟ್ಟಿಗೆಯ ಮೂರ್ತಿಗಳು ವರ್ಣಚಿತ್ರಗಳನ್ನು ಒಳಗೊಂಡ ಮಡಕೆಗಳು ಆಟದ ಸಲಕರಣೆಗಳು ಸೇರಿದಂತೆ ಮತ್ತಿತರ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಬಹುದು। ಈ ಯೋಜನೆಯ 15 ದಿನಗಳವರೆಗೆ ವಿಮಾನ ನಿಲ್ದಾಣದಲ್ಲಿ ಆದ್ಯತೆಯ ಮೇರೆಗೆ ಸ್ವಸಹಾಯ ಗುಂಪುಗಳಿಗೆ ಅವರ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಲು ಮಳಿಗೆಯನ್ನು ಒದಗಿಸಲಾಗುತ್ತದೆ। ಈಗಾಗಲೇ ಸ್ವಸಹಾಯ ಗುಂಪುಗಳಿಗೆ ಪ್ರತ್ಯೇಕವಾಗಿ ಮೀಸಲಾಗಿದ್ದ ಒಂದು ಔಟ್ಲೆಟ್ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ। ಇನ್ನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದ ಅರಣ್ಯ ಆಧಾರಿತ ಉತ್ಪನ್ನಗಳು ಮತ್ತು ಇತರ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡಲು ಬುಡಕಟ್ಟು ವ್ಯಾಪಾರ ಮಳಿಗೆಯನ್ನು ಸ್ಥಾಪಿಸಲು ಪ್ರಸ್ತಾವವನ್ನು ಸಲ್ಲಿಸಿದೆ। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ।